ಸಿಂಪಲ್ ಸರ್, ಸಿಂಪಲ್ ಸಿಂಪಲ್. ಈಗ ನಾನೊಬ್ಬ ನಟರನ್ನ ತಗೊಂಬಂದು ಏನೋ ಒಂದು ಸಿನಿಮಾ ಮಾಡಿಸ್ತಾ ಇರ್ತೀನಿ. ಈಗ ಯಾರನ್ನೋ ಅವನ್ ತಕ್ಕೋಗಿ ಯಾರಿಗೋ ಸಮಸ್ಯೆ ಮಾಡ್ಕೊಂಡು ಪರ್ಸ್ನಲ್ ಲೈಫಲ್ಲಿ ಏನೋ ಡ್ಯಾಮೇಜ್, ಅದು ಸಿನಿಮಾಗೆ ಹೆಂಗೆ ಸರ್ ಎಫೆಕ್ಟ್ ಆಯ್ತದೆ? ನಮ್ಗೆ ಕೇಳ್ಬಿಟ್ಟು ಈಗ ಒಂದು ಎಕ್ಸಾಂಪಲ್ ಸರ್, ಏನು ಅನ್ಕೊಬಿಡಿ, ಯಾವುದೋ ಒಬ್ಬ ಒಳ್ಳೆ ಎಂಪ್ಲಾಯಿ ನೀವು ಹಾಕೊಂಡಿರ್ತೀರ, ಒಂದು ಕೆಲಸ ಕೊಟ್ಟು 6 ತಿಂಗಳು 1 ವರ್ಷ, ಅವ್ನು ಪರ್ಸ್ನಲ್ ಲೈಫಲ್ಲಿ ಏನೋ ಎಂಟಿ ಹೊಡೆದ್ಬಿಟ್ಟ, ಇದರಿಂದ ಚಾನಲ್ ಕೆಟ್ಟ ಹೆಸರು ಅಂದರೆ ಇಲ್ಲ, ಅವ್ನು ಎಂಟಿ ಹೊಡೆದಿದ್ದು ಅವ್ನು ಪರ್ಸ್ನಲ್ಲು, ಅದಕ್ಕೆ ಅವ್ನು ಒಳಗೆ ಹೋಗೋನು. ಇದು ಒಂದು ಬಹಳ ವಿಷಾದನೀಯ ಸಂಗತಿ. ನಾನು ಇದನ್ನ ಅರೆಸ್ಟ್ ಅಂತ ಹೇಳಲ್ಲ, ವಿಚಾರಣೆ ಅಂತ ಹೇಳ್ತೀನಿ. ಎಲ್ಲಿ ತನಕ ಕೋರ್ಟಲ್ಲಿ ಪ್ರೂವ್ ಆಗಲ್ಲ, ನಾನು ಒಬ್ಬರ ಮೇಲೆ ಆರೋಪ ಮಾಡಲ್ಲ, ಅದು ಅವರೇ ಒಪ್ಕೊಂಡ್ರು ಅಷ್ಟೇ. ಕಾನೂನಾತ್ಮಕವಾಗಿ ಏನು ಬರುತ್ತೆ ಅದನ್ನು ಅವರು ಫೇಸ್ ಮಾಡಲಿ, ಅವ್ರಿಗೆ ಆ ಕುಟುಂಬಕ್ಕೊಂದು ಚೈತನ್ಯ ಸಿಗಲಿ ಅಂತ ನಾನು ಇದನ್ನು ವಿಚಾರಣೆ ಅಂತ ಹೇಳ್ತೀನಿ. ಪೊಲೀಸ್ ಕರೆದಿದ್ದಾರೆ, ಹೋಗಿದ್ದಾರೆ, IFO RFO ದವ್ರು ಏನು ಕರೆದಿದ್ದಾರೆ ಅದು ರೂಲ್ಸ್ನ ಅವ್ರು ಫಾಲೋ ಮಾಡಿದ್ದಾರೆ. ಬಿಗ್ ಬಾಸ್ ಅವಕಾಶ ಮಾಡಿಕೊಡಿದ್ದಾರೆ. ಸಂತೋಷದಿಂದ ಏನಿದೆ ವಿಚಾರಣೆಯಿಂದ ಹೊರಗಡೆ ಬರಲಿ. ಯಾರಿಗೆ ಗೊತ್ತು ಸರ್, ಅವನಿಗೆ ಹುಲಿ ಉಗುರು ಅಂತಲೇ ಸಂತೋಷ್ಗೆ ಯಾರು ಕೊಟ್ಟರು? ಪ್ಲಾಸ್ಟಿಕ್ ಉಗುರು ಅಥವಾ ಫೈಬರ್ದ ಕೊಟ್ಬಿಟ್ಟಿದೆ ಹುಲಿ ಉಗುರು ನಂಬಿಸ್ಬಿಟ್ರೆ ಏನು ಮಾಡ್ತೀರಾ? ಸಂತೋಷ್ ಏನು ಹುಲಿ ಉಗುರು ಜೊತೆ ಚೆಕ್ ಮಾಡ್ಕೊಂಡು ಕೂತವ್ರ? ಸೊ ಅದರಿಂದ ನಾವು ಹೇಳಕ್ಕೆ ಬರಲ್ಲ. ಅಂಟಿಲ್ ಅನ್ಲೆಸ್ FSIL ಬರೋ ತನಕ ನಾವೇನು ಹೇಳಬಾರ್ದು, ಹೇಳಿದ್ರೆ ತಪ್ಪು ಅದು, ನಾನು ಹಂಗೆ ಹೇಳಕ್ಕಿಲ್ಲ. ಹಾಗೆ ಈಗಾಗಲೇ ಪೊಲೀಸ್ ನೀವು ವಿಚಾರಣೆ ಅಂತಿದ್ದೀರ, ಆಲ್ರೆಡಿ ಪೊಲೀಸ್ ಕಸ್ಟಡಿಗೆ ಅವ್ರನ್ನ ತಗೊಂಡಿದ್ದಾರೆ. ಒಂದು ಕಡೆ ಅವರು ಕೂಡ ಹುಲಿ ಉಗುರು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅಲ್ಲ ಒಪ್ಕೊಂಡಿದ್ದಾರೆ ಸರ್, ಈಗ ಅದೇ ಸರ್ ನಾನೇನು ಅನ್ಕೊಂಡಿದ್ದೀನಿ, ನಾನು ಯಾರಿಗೋ ನಾನು ಈಸ್ಕೊಂಡಿರೋದು ನಂತ ಗೋಲ್ಡ್ ಐತೆ ಅಂತ ಒಪ್ಕೊಂಡಿದ್ದೀನಿ, ನಂತರ ಫೈಬರ್ ಬಿಸ್ಕೆಟ್ ಐತೆ ಅಂತ ಅನ್ಕೊಳ್ಳಿ ಸುಮ್ಮನೆ. ಇದು ಗೋಲ್ಡ್ ಬಿಸ್ಕೆಟ್ ನಾನು ಆಯ್ತಪ್ಪ, ನಂಗೆ ಯಾರೋ ಕೊಟ್ಟ ತಗೊಂಬಿಟ್ಟೆ ಕಡಿಮೆ ಬೆಲೆ ಸಿಕ್ತು ಅಂತ. ಅಲ್ಲಿ ಚೆಕ್ ಮಾಡಿದಾಗ ಅದು ಗೋಲ್ಡೇ ಅಲ್ಲ ಅನ್ ಗೊತ್ತವ್ರೆ ಹೆಂಗೆ ಅದನ್ನ ಹೇಳ್ತಾ ಇರೋದು? ಸರಿ, ಅವ್ರು ಒಪ್ಕೊಂಡ್ರದ್ದು ಓಕೆ, ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು FSIL ರಿಪೋರ್ಟ್ ಬಂದು ಹುಲಿ ಉಗುರು ಅಂತ ಫಸ್ಟ್ ಪ್ರೂವ್ ಆಗಲಿ. ಈಗ ಅವ್ನಿಗೆ ಯಾರೋ ಯಾಮಾರಿಸ್ಬಿಟ್ಟು, ಅವ್ನಿಗೆ ಗೊತ್ತಿರಲ್ಲ ಹುಲಿ ಉಗುರು ಅಂದ್ಬಿಟ್ಟು ಯಾರೋ ಯಾಮಾರಿಸ್ಬಿಟ್ಟು ಕೊಟ್ಬಿಟ್ರೆ ಏನು ಮಾಡೋದು? ಆ ಸಂತೋಷ್ಗೆ, ನಾನು ಸಂತೋಷ್ಗೆ ಒಂದು ಮಾತಂದ, ಸಂತೋಷ್ ನಮ್ಮ ದೇಶದಲ್ಲಿ ಅವ್ರಿಗೊಂದು ಮಾತು ಹೇಳಿದೆ ಬಿಗ್ ಬಾಸಲ್ಲಿ ಗಮನಿಸಿದ್ರೆ, ನಮ್ಮ ದೇಶದಲ್ಲಿ ಹೆಸರಿಗೂ ಮತ್ತು ಇದೇ ಮ್ಯಾಚೇ ಆಗಲ್ಲ, ಸಂತೋಷ್ ಅಂತ ಹೆಸರು ಇಟ್ಕೊಂಡಿರ್ತಾರೆ, ಮುಖ ಸೈಲೆಂಟಾಗಿ ಕೂತಿರ್ತಾರೆ. ಸಂತೋಷವಾಗಿರಬೇಕು ಕಣ್ಣಣ್ಣ ಅಂತ ಹೇಳಿದ್ದೆ. ಹ್ಞೂ ಸರ್, ಇನ್ಮೇಲೆ ಸಂತೋಷವಾಗಿರ್ತೀನಿ ಅಂದರು. ಸೊ ಅವ್ರ ಸಂತೋಷ ಅವ್ರ ಜೀವನದಲ್ಲಿ ಮರುಕಳಿಸ್ಲಿ ಅಂತ ನಾನು ಹಾರೈಸ್ತೀನಿ, ಆಶಿಸ್ತೀನಿ. ಹಾಗಾದರೆ ನಿಮ್ಮ ಪ್ರಕಾರ ಈ ಒಂದು ಘಟನೆಯಿಂದ ಬಿಗ್ ಬಾಸ್ ಏನಾಗ ಚಾನ್ಸೇ ಇಲ್ಲ? ನೋ ವೇ, ಚಾನ್ಸೇ ಇಲ್ಲ. ಬಿಗ್ ಬಾಸ್ ಬಿಗ್ ಬಾಸೇ, ಅದು ಹತ್ತಲ್ಲ ಇನ್ನೂ 50 ಸೀಸನ್ ನಡೀತದೆ, ಬಿಗ್ ಬಾಸ್ ಬಿಗ್ ಬಾಸೇ, ಅದರಿಂದ ಏನಾಗಲ್ಲ ಸರ್. ಈಗ ಬಿಗ್ ಬಾಸಿಂದ ಬಂದ್ಬಿಟ್ಟು ನಾನು ಯಾರಿಗೋ ಚುಚ್ಚುಬಿಟ್ಟೆ ಅಂದರೆ, ಬಿಗ್ ಪ್ರಥಮ ಹಿಂಗೆ ಮಾಡಿಬಿಟ್ಟ ಬಿಗ್ ಬಾಸ್ಗೆ ಕೆಟ್ಟ ಹೆಸರು, ಹೆಂಗಾಯ್ತದ ಅದು? ಬಿಗ್ ಬಾಸ್ ಹಿಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ದಾ? ಅದೆಲ್ಲ ಮಾಡಿಲ್ಲ. ಒಂದು ವೇಳೆ ನೀವು ಹೇಳಿದಾಗೆ ಅವ್ರಿಗೆ ಯಾರಾದರೂ ಅದು ನಕಲಿ ಹುಲಿ ಉಗುರು ಅಂತ ಕೊಟ್ಟು ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿದ್ದು, ಅದು FSIL ಪ್ರೂವ್ ಆಗಿ ಅದು ಉಗುರು ಹುಲಿ ಉಗುರಲ್ಲ ಅನ್ನೋದಾದರೆ ಅವ್ರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅವಕಾಶ? ಅದು ಹೊರಗಡೆ ಇವ್ರು ಎಷ್ಟು ದಿನ ಇರ್ತಾರೆ, ಮತ್ತೆ ಬಿಗ್ ಬಾಸ್ ಮತ್ತೆ ಕಾನೂನು ತಜ್ಞರು ಏನು ಪ್ರೊಸೀಜರ್ ಹೇಳ್ತಾರೆ, ಅದು ಎಷ್ಟು ದಿನ ಪ್ರೊಸೀಜರ್ ನಡೀತಾ, ಇದೆಲ್ಲವೂ ಡಿಪೆಂಡ್ ಸರ್. ಇದು ಯಾವುದು ಒಬ್ಬ ವ್ಯಕ್ತಿಯ ನಿರ್ಧಾರಿತವಲ್ಲ. ಎಷ್ಟು ದಿನ ಹೊರಗಡೆ ಇದ್ದು ಮತ್ತೆ ಒಳಗಡೆ ಹೋಗೋದಕ್ಕೆ ಅವಕಾಶ? ಅದು ಗೊತ್ತಿಲ್ಲ ಸರ್, ಕಾನೂನು ತಜ್ಞರು ಕೇಸ್ ತೀವ್ರತೆ ಮೇಲೆ ಡಿಸೈಡ್ ಮಾಡ್ತಾರೆ. ಕೇಸ್ ಕ್ಲೋಸ್ ಆಗುತ್ತೆ, ಎಲಿಮಿನೇಷನ್ ಅವಕಾಶ ಇದೆಯಾ ನೋಡ್ತಾರೆ. ಆಗ ಜನಕ್ಕೆ ಇವ್ರು ಓಟ್ ತಗೊಳ್ಳೋ ಅವಕಾಶ ಇರಲ್ವಲ್ಲ, ಜನ ಓಟ್ ಹಾಕ್ಬೇಕದು. ಒಳಗೆ ಹೋಗೋದಾರೆ ಖಂಡಿತ ಒಳಗೆ ಕಾಮನ್ ಬಿಡ್ತಾರೆ, ಕಣ್ಣು ಬಟ್ಟೆ ಕಟ್ಟಿ ಮತ್ತೆ ಯೂಶ್ವಲ್ ಒಳಗೆ ಬಿಡ್ತಾರೆ. ಬಟ್ ಫೋನ್ ಮುಟ್ಟಂಗಿರಲ್ಲ ಅವರು. ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಫೋನ್ ಮುಟ್ಟೋದು ಅದು ಇದು, ಅಮ್ಮ ಹೋಗೋ ಫೋನ್ ಕೊಡೋದು ಅಪ್ಡೇಟ್ ಹೇಳೋದು, ಇದು ಯಾವುದಕ್ಕೂ ಅವಕಾಶ ಇರಲ್ಲ. ಅದೆಲ್ಲ ಆಗಿ ಸಂಪರ್ಕ ಸಿಕ್ಕಿರುತ್ತೆ ಈಗ, ಇಲ್ಲ ಸಿಗಲ್ಲ. ಪೊಲೀಸ್ ಬಿಟ್ಟರೆ ಯಾರಿಗೂ ಇರಲ್ಲ. ಅವ್ರು ಮೊದಲೇ ಪೊಲೀಸ್ಗೂ ಹೇಳಿರ್ತಾರೆ, ಸರ್ ಮತ್ತೆ ಅವರು ಬಿಗ್ ಬಾಸ್ಗೆ ಇದು ಹೆಂಗಿದೆ ಪ್ರೊಸೀಜರ್ ಅಂತ ಕೇಳಿರ್ತಾರೆ. ಸರ್ ಒಂದು 2 ಡೇಸು 1 ಡೇ ಎನ್ಕ್ವೈರಿ ಮಾಡ್ತೀವಿ ಅಂದರೆ, ಸರ್ ದಯವಿಟ್ಟು ಅವ್ರಿಗೆ ಫೋನ್ ಸಿಗದೆ ಇದ್ದಂಗೆ ನಮ್ಮ ಪ್ರೊಸೀಜರ್ಗೂ ಅವಕಾಶ, ನಿಮಗೆ ಹೀಗೆ ಹೇಳ್ದಂಗೆ ಕಾನೂನಿಗೆ ನಾನು ಅವಕಾಶ ಮಾಡಿದ್ದೆ, ನನ್ನ ಕೆಲಸನೂ ಮಾಡಿಕೆ ಅಂತ ಕೇಳಿ ಅಂತ ಕೇಳಿರ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.